ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈ ರೀತಿಯಾಗಿ ನಿಂದನೆಗೆ ಒಳಗಾದ ಸಮಸ್ಯೆಯನ್ನ ಹೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾಗಿ ಶಾಸಕರ ಬಾಯಿಯಿಂದ ನಿಂದನೆಗೆ ಒಳಗಾಗಬೇಕಾಯಿತು ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಬೇಕಾಯಿತು ಈಗ ನಮ್ಮ ಜೊತೆ ಋತು ಸಗಾಯಿ ಮೇರಿ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಮೇರಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮೇರಿ ಅವರೇ ಏನು ಆಯಿತು ಮೊನ್ನೆ मैडम मोन्ने सुमार गंटे समय मध्यान ನನ್ನ ಗಮನಕ್ಕೆ ಬರದೇನೆ ನಮ್ಮ ಕಾಂಪೌಂಡ್ ವಾಲ್ ಅನ್ನು ಒಡೆದಿದ್ದಾರೆ ಈ ಕಾಂಪೌಂಡ್ ವಾಲ್ ಬಂದು ಸ್ಟಾರ್ಮ್ ವಾಟರ್ ಡ್ರೇನ್ ಅಂತ ಅದಕ್ಕೆ ಅಂಟಿಕೊಂಡಿದೆ ನಮ್ಮ ಪ್ರಕಾರ ಅದು ಒತ್ತುವರಿ ಇಲ್ಲ ಮೇಡಂ ನಾವು ಯಾಕಂದ್ರೆ ಪ್ಲಾನ್ ಅಪ್ರೂವಲ್ ಮಾಡಬೇಕಾದ್ರೆ ಗವರ್ನಮೆಂಟ್ ಸರ್ವೆ ಮಾಡಿಸಿ ಅದನ್ನೆಲ್ಲ ಪಕ್ಕಾ ಮಾಡಿ ನಾವು ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಕಟ್ಟಿದೀವಿ ಸೋ ನಮ್ಮ ಪ್ರಕಾರ ಅದು ಒತ್ತುವರಿ ಇಲ್ಲ ನನಗೆ ಗೊತ್ತಿಲ್ಲ ಅದು ಎಷ್ಟು ಒತ್ತುವರಿ ಇದೆ ಇದೆಯಾ ಇಲ್ವಾ ಅಂತ ಹೇಳಿ ಫಾಲೋ ಆಗಬೇಕಾಗಿತ್ತು ರೂಲ್ಸ್ ಗಳು ಅವೆಲ್ಲವನ್ನ ಕರೆಕ್ಟ್ ಆಗಿ ಮಾಡಿದ್ರಿ ಅಲ್ವಾ ಹೌದು ಮೇಡಂ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರು ನನ್ನ ಪ್ರಕಾರ ಅದು ಇಲ್ಲ ಒತ್ತುವರಿ ಇಲ್ಲ ಸರಿ ಅಂತ ನಾನು ಅಲ್ಲಿ ಹೋದಾಗ ಅರ್ಧ ಗೋಡೆ ಒಡೆದಾಕಿದ್ರು ನಾನು ಆಗ ಹೇಳಿದೆ ಹೇಗೆ ನಮಗೆ ಒಂದು ನೋಟಿಸ್ ಕೊಡಬಹುದಾಗಿತ್ತಲ್ಲ ನೀವು ಅಥವಾ ಕರೆದು ಹೇಳಬಹುದಾಗಿತ್ತಲ್ವಾ ಈ ತರ ಒಡಿತಾ ಇದೀವಿ ಅಂತ ಹೇಳಬಹುದಾಗಿತ್ತಲ್ಲ ಯಾಕಂದ್ರೆ ನಮ್ಮದು ಆ ಗೋಡೆಗೆ ಅಂಟಿಕೊಂಡು ಎಸ್ಟಿಪಿ ಪಿಟ್ ಇದೆ ದೊಡ್ಡ ಜನರೇಟರ್ ಇದೆ ಟ್ರಾನ್ಸ್‌ಫಾರ್ಮರ್ ಇದೆ ವಿದ್ಯುತ್ ಪರಿಕರಣಗಳಿದೆ ಸೋ ಅಲ್ಲಿ ನಮ್ಮ ಕಸ್ಟಮರ್ಸ್ ವಾಶ್ರೂಮ್ ಗಳಿದೆ ಅಲ್ಲಿ ಹೋಗ್ತಾನೆ ಇರ್ತಾರೆ ನನಗೆ ಭಯ ಬಂತು ಇವರು ಪ್ರಾಣ ಅಪಾಯ ಏನಾದರೂ ಆಗಿದ್ರೆ ಏನು ಯಾರು ಜವಾಬ್ದಾರಿ ಅಂತ ಹೇಳಿ ನಾನು ಹೋಗಿ ಹೇಳಿದೆ ಸ್ಟಾಪ್ ಮಾಡಿ ಸರ್ ಇಲ್ಲ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಆ ಸಮಯದಲ್ಲಿ ಶಾಸಕ ನಿಂಬಾವಳಿ ಅವರ ಇಲ್ಲ ಅವರ ಕಾರ್ಯಕರ್ತರು ಒಂದು ಗುಂಪು ಅಲ್ಲಿ ಇತ್ತು ಸೋ ನಾನು ಅವರಿಗೆ ಹೇಳಿದೆ ನೀವು ಯಾಕೆ ನೀವು ಇಲ್ಲಿ ಈ ತರ ಮಾಡ್ತಾ ಇದ್ದೀರಾ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ ನೀವು ನಮಗೆ ಒಂದು ನೋಟಿಸ್ ಕೊಡಬಹುದಾಗಿತ್ತಲ್ವಾ ಆ ಸಂದರ್ಭದಲ್ಲಿ ಶಾಸಕ ನಿಂಬಾವಳಿ ಅವರ ಒಂದು ಗುಂಪು ಬಂದಿತ್ತು ಅವರ ಕಾರ್ಯಕರ್ತರು ಅಲ್ಲಿ ಇದ್ದರು ರಾಜೇಶ್ ಅಂತ ಹೇಳಿ ಅವರ ಕಾರ್ಯಕರ್ತ ಮುಖಂಡರು ಇದ್ದರು ಅಲ್ಲಿ ಸೋ ಅವರಿಗೆ ನಾನು ಹೇಳಿದೆ ನೀವು ಯಾಕೆ ಬಂದ್ರಿ ಸಂಬಂಧಪಟ್ಟ ಇಲಾಖೆ ಅವರು ಬಂದು ಮಾಡಿಸಬೇಕು ಇದನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಸಪೋಸ್ ಅಲ್ಲಿ ನನ್ನ ಪ್ರಕಾರ ಇಲ್ಲ ಅಲ್ಲಿ ಒತ್ತುವರಿ ಅಲ್ಲಿ 1 ಇಂಚ್ ಒತ್ತುವರಿ ಇದ್ದರೂ ಕೂಡ ನಾನು ಬಿಟ್ಕೊಡ್ತೀನಿ ಅದು ನಮಗೆ ಸರ್ಕಾರಿ ಜಾಗ ನಮಗೆ ಬೇಕಾಗಿಲ್ಲ ಇದರಿಂದ ಸಾರ್ವಜನಿಕರ ತೊಂದರೆ ಆಗೋದು ನನಗೂ ಇಷ್ಟ ಇಲ್ಲ ನಾನು ಒಂದು ಸಮಾಜ ಸೇವಕಿ 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನಾನು ಇದರ ಬಗ್ಗೆ ಕೂಡ ಜನಗಳಿಗೆ ಸಾರ್ವಜನಿಕ ತೊಂದರೆ ಆಗೋದನ್ನ ಎಷ್ಟೋ ಸಲ ನಿಮಗೆ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಅದಕ್ಕೆ ನೀವು ಏನು ಆಕ್ಷನ್ ತಗೊಂಡಿಲ್ಲ ಈ ಎರಡೇ ಮನೆ ಮೇಡಂ ಎರಡು ರವಿ ಪುರವಂಕರ ಅನ್ನೋ ಮನೆ ಗೋಡೆ ಒಡೆದಾಕಿರೋದು ನಮ್ಮ ಮನೆ ಗೋಡೆ ಒಡೆದಾಕಿರೋದು ಆಮೇಲೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಇದ್ರು ಅಶೋಕ್ ಅಂತ ಇದ್ರು ಅವರು ಹೇಳಿದ್ರು ಅವರು ಮೇಡಂ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ನೋಟಿಸ್ ಯಾಕಪ್ಪ ಕೊಟ್ಟಿಲ್ಲ ಅಟ್ ಲೀಸ್ಟ್ ನಾನು ಹೇಳಿದೆ ನೋಟಿಸ್ ಕೊಟ್ಟಿಲ್ಲ ಓರಲ್ಲ ಕರೆದು ನನಗೆ ಹೇಳಬೇಕಾಗಿತ್ತು ಅರ್ಧ ಗೋಡೆ ಒಡೆದು ಬಿಟ್ಟಿದ್ದಾರೆ ಆಮೇಲೆ ನನಗೆ ನಮ್ಮ ಸೆಕ್ಯೂರಿಟಿ ಬಂದು ಹೇಳಿದಾಗ ಗೊತ್ತಾಯಿತು ನಾನು ಆಮೇಲೆ ಹೋಗಿ ಅವ್ರನ್ನ ಕೇಳಿದಾಗ ಅವರು ನಮಗೆ ಗೊತ್ತಿಲ್ಲದೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗೆ ಕೋಪ ಬಂತು ನಾನು ಹೇಳಿದೆ ಸ್ಟಾಪ್ ಮಾಡಿಸಿದೆ ಆಮೇಲೆ ಅವರು ಸ್ಟಾಪ್ ಮಾಡಿ ಎಲ್ಲ ಹೋಗ್ಬಿಟ್ರು ಹೋದಾದ್ಮೇಲೆ ಒಂದು 2:30 ಗೆ 2:30 ನನ್ನ ಮೇಲೆ ಬಂದ್ಬಿಟ್ಟೆ ಬಂದ್ಮೇಲೆ 3